ಸಿದ್ದರಾಮಯ್ಯನೂ ಡಿ ಕೆ ಶಿವಕುಮಾರ ಹೇಳವನಲ್ಲ ಆಯಪ್ಪನ ಅವರೇ ಕಟ್ಕೊಂಡ್ಲೆ ಅರ್ಥ ಆಯ್ತಾ? ನಾವು ಬರ್ರೆ ನೀವು ಸುಮ್ ಸುಮ್ನೆ ಹೋಗ್ರೆ, ನೀವು ಹಂಗ ಬರ್ತೀರ ಹಂಗ ಹೋಗ್ತಾ ಇದ್ರೆ ಅಲ್ಲಮ್ಮ. ಇವಾಗ ಇನ್ನ ಆರ್ಡರ್ ಆಗಿಲ್ಲ, ಆರ್ಡರ್ ಆರ್ಡರ್ ಆಗಿಲ್ಲ ಅಂತಂದ್ರೆ ಆರ್ಡರ್ ಮಾಡವನಲ್ಲಪ್ಪ. ಹೌದಾ? ಆರ್ಡರ್ ಕಾಪಿ ಬರ್ಬೇಕಮ್ಮ. ಬರ್ದಿದ್ದು ಓಟು ಹಿಂಗ ನಾವು ಒದಿಮಿದ್ವಲ್ಲ ಓಟು ವೋಟಿಂಗ್ ತುಂಬಾನೇ ಅವನು ಹೇಳ್ಬಿಟ್ನಲ್ಲ, ಏನು ಕರೆಂಟ್ ಬಿಲ್ ಇದು ಇಲ್ಲ, ಗ್ಯಾಸ್ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತ. ಇವಾಗ ಮಾಡ್ಲಿಕ್ಕೆ ನಮ್ಮ ಕಟ್ಟೋದು ಇಲ್ಲ, ನೀವು ಬರೋ ಬೇಡ ಸುಮ್ನೆ. ಯಾಕ ಕಟ್ಟಬೇಕು ಇವಾಗ? ಕಟ್ಟಬೇಕು ಅಂತಂದ್ರೆ ಹೇಳೋರಲ್ಲ, ಅವ್ರು ಕಟ್ತಾರ ಹೋಗ್ರೆ. ಅದ ಆರ್ಡರ್ ಆದ್ಮೇಲೆ ಆಮೇಲೆ ನಾನು ಹೇಳ್ತೀವಿ. ಆರ್ಡರ್ ಗಿಂಡ್ರು ಇನ್ನೊಂದು ಮೊತ್ತದ್ದು ಏನ್ ಬೇಕಾಗಿಲ್ಲ ತನಕ ನೀವು ಕಟ್ಟಮ್ಮ. ಹೇಳಗಣ್ಣ ಕೇಳಪ್ಪ, ಹೇಳೋರಲ್ಲ ಅವ್ರೇನ ಮಾಡ್ತಾರೆ. ಬರ್ಬೇಡ್ರ ನೀವು ಮನೆ ಹತ್ರ ಬರ್ಬೇಡ್ರ. ಅವ್ರ ಪಾಪ ಹಿಂಗ ಹೇಳ್ಬಿಟ್ಟವನೇ. ನಾವು ಇವಾಗ ನಮ್ ಅಧಿಕಾರಿಗಳ ನಮ್ಗೇನ್ ಹೇಳ್ತಾ ಇದ್ದೀವಿ, ಅವ್ರೇ ಮಾಡೋರಲ್ಲ. ಇನ್ ಮಾಡೋದೇನ್ ನೀವು ಪಾಪ? ಈಗ ಸರ್ಕಾರ ಏನ್ ಈಗ ಅವ್ರು ಕೂತ್ಕೊಂಡು ಆರ್ಡರ್ ಮಾಡಿದ್ದಾದ್ಮೇಲೆ ನೋಡಪ್ಪ, ಇವಾಗ ಕೂತ್ಕೊಂಡು ಆರ್ಡರ್ ಮಾಡ್ಬಿಟ್ರಲ್ಲ, ಅಲ್ಲಿಂದ ಆಚೆ ಆರ್ಡರ್ ನಮ್ಗ ಬಂದ್ಮೇಲೆ ಸಾಯಬ್ರು ನಮ್ ಕೇಳ್ತಾರೆ ಆರ್ಡರ್ ಬಂದೈತೆ ಬೇಡ, ಅಲ್ಲಿ ತನಕ ನೀವು ಕಟ್ಟಬೇಕಮ್ಮ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ಬಿಟ್ಟಿಟ್ಟವ್ರಲ್ಲ, ಬೇಡ ನೀವು ಯಾಕೆ ಬಂದಿದ್ ನೀವ ಸುಮ್ನೆ? ಏನ್ ಮಾಡೋದ್ ನಮ್ಮ ಅಧಿಕಾರಿಗಳು ಇನ್ನ ಆರ್ಡರ್ ಬಂದಿಲ್ಲ. ಕೇಳ್ಬೇಕು ಅವ್ರನ್ನ, ನೋಡಿ ಬಂದಿರೋದು ಬರ್ರಿ ತರ ಮಾತಾಡ್ತಾರಲ್ಲ, ನೀವೇನೋ ಕೂತ್ಕೊಂಡು ಮಾಡ್ಬಿಟ್ಟಿದ್ದೀರ, ನಾವೇನ್ ಮಾಡ್ಬೇಕು ಇವಾಗ ನೀವು ಕೇಳ್ಬೇಕು. ಇವಾಗ ಮತ್ತೆ ಏನ್ ಮಾಡೋಣ? ಮಾಡಕ್ಕಾಗಲ್ಲ. ಇವಾಗ ನೀವು ಉಪಯೋಗಿಸಿರೋದನ್ನ ನಮ್ಗೆ ಬಿಲ್ ಕಟ್ಟಬೇಕು. ಯಾವ ನನ್ ಮಗನ್ ಬರ್ತಾನೆ ಬರ್ಲಿ ಹೋಗು, ಯಾವ ನನ್ ಮಗನ್ ಬರ್ತಾನೆ ಬರ್ಲಿ, ನಾವು ಕಟ್ಟೋದಿಲ್ಲ. ಯಾಕೆ ಆಯಪ್ಪನ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಬರ್ಲಿ, ಅವ್ರ ಹತ್ರ ನಮ್ಮ ಮನ ಹಂಗೆ.